ಪ್ರೇಕ್ಷಕರೇ, ಜನಸೇವಾ ನ್ಯೂಸ್ಗೆ ಸ್ವಾಗತ. ನಾನು ರವಿ. ವಿಜಯಪುರ ಜಿಲ್ಲೆಯಲ್ಲಿ ಭೀಕರ ಬರಗಾಲ ತಾಂಡವಾಡುತ್ತಿದೆ. ಡಿಸೆಂಬರ್ ನಂತರ ಈ ಬರಗಾಲ ವಿಕೋಪಕ್ಕೆ ತಿರುಗುವ ಎಲ್ಲಾ ಲಕ್ಷಣಗಳಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಊರು ಖಾಲಿ ಮಾಡಿ ಬೆಂಗಳೂರು, ಪುಣೆಯಂತಹ ನಗರಗಳಿಗೆ ಗುಳೆ ಹೋಗುತ್ತಿದ್ದಾರೆ. ಇದೆಲ್ಲದರ ನಡುವೆ ಪ್ರಕೃತಿ ವಿಕೋಪದಿಂದ ನಲುಗಿದ ಬಡ ಜನರಿಗೆ ವಿಜಯಪುರ ಜಿಲ್ಲೆ ಜಿಲ್ಲಾಧಿಕಾರಿ SB ಶೆಟ್ಟೆನ್ ಅವರು ವಾಸ್ತವ್ಯ ಹೂಡಿ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೇವೆ, ಗುಳೆ ಹೋಗುವುದನ್ನು ಬಿಟ್ಟು ನಮ್ಮನ್ನು ಸಂಪರ್ಕಿಸಿ ಎಂದು ಮನವಿ ಮಾಡಿದರು. ಬರ ಸಮಿತಿಯ ಅಧ್ಯಕ್ಷರೂ ಆಗಿರುವ ವಿಜಯಪುರ DC SB ಶೆಟ್ಟೆನ್ನನ್ ಅವರು ಇತ್ತೀಚೆಗೆ ಬಸವನ ಬಾಗೇವಾಡಿ ತಾಲೂಕಿನ ಟಕ್ಕಳಿಕಿ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಹೂಡಿದರು. ಜಿಲ್ಲಾಧಿಕಾರಿಯನ್ನು ಸ್ವಾಗತಿಸಲು ಬಣ್ಣ ಬಣ್ಣದ ರಂಗೋಲಿ ಹಾಕಿ, ತಳಿರು ತೋರಣಗಳ ಅಲಂಕಾರ ಮಾಡಿ, ಡೊಳ್ಳು ಬಾರಿಸುತ್ತಾ ವಿಜೃಂಭಣೆಯಿಂದ ಸ್ವಾಗತಿಸಿದರು. ಬೆಳೆ ಹಾಗೂ ಬರ ಪರಿಹಾರ ಕಾಮಗಾರಿ ಕುರಿತು ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದ ಅವರು, ರೈತರ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುವುದಾಗಿ ಹೇಳಿದರು. ಜತೆಗೆ ಜನರಿಗೆ ಉದ್ಯೋಗ, ಪ್ರಾಣಿಗಳಿಗೆ ಮೇವು ನೀರು ಒದಗಿಸಲು ಜಿಲ್ಲಾಡಳಿತ ಸಿದ್ಧವಾಗಿದೆ ಎಂದರು. ಜಿಲ್ಲಾಧಿಕಾರಿಗಳ ಈ ಕಾರ್ಯಕ್ಕೆ ಜನರು ಮೆಚ್ಚುಗೆ ಸಂತಸ ವ್ಯಕ್ತಪಡಿಸಿದ್ದು, ಜಿಲ್ಲಾಧಿಕಾರಿಗಳು ಹೀಗೆ ಜಿಲ್ಲೆಯ ಜನರ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗಲೆಂಬುದೇ ಎಲ್ಲರಂತೆ ನಮ್ಮ ಜನಸೇವಾ ನ್ಯೂಸ್ನ ಆಶಯವೂ ಆಗಿದೆ. ಪೋರ್ಟೇಬಲ್ ವಾಟರ್, ಡ್ರಿಂಕಿಂಗ್ ವಾಟರ್ ಅಂದ್ರೆ ಕುಡಿಯಲು ಯೋಗ್ಯವಾದಂತಹ ನೀರು ಕೊರತೆ ಇದೆ. ಮತ್ತೆ ಮುಖ್ಯವಾಗಿ ನಮ್ಮದೇ ಆದ ಕೆಲವು ಸಮಸ್ಯೆಗಳು ನಾವು ಸೃಷ್ಟಿಸುವಂತ ಸಮಸ್ಯೆಗಳಿಂದ ಆಗಿದೆ. ಎರಡು ಕೆರೆಗಳಿದೆ ಅಂತ ಮತ್ತೊಂದನ್ನು ಇದರಲ್ಲಿ ಹೇಳಿದ್ದೇವೆ. ಎರಡು ಕೆರೆಗಳನ್ನ ಪುನಶ್ಚೇತನ ಮಾಡಿ, ಕೂಳೆತ್ತಿ ನೀರು ತುಂಬುವ ಯೋಜನೆ ಮಾಡಿ ಅಂತ. ಆ ಕೆರೆಗಳು ಹಿಂದೆ ಇದ್ದೀವಿ ನಾವು. ವಿಶೇಷವಾಗಿ ಈ ಕೆರೆಗಳು ನಮ್ಮ ನಿರ್ಮಾಣ ಮಾಡ್ತಾ ಇದ್ವಿ. ಆ ಕೆರೆಗೆ ಹೋಗುವಂತಹ ಏನು ಫೀಡರ್ ಚಾನಲ್ಗಳು ಇದಾವೆ, ಸಣ್ಣ ಪುಟ್ಟ ಝರಿಗಳು, ಅವನ್ನೆಲ್ಲ ನಾವು ಕ್ಲೋಸ್ ಮಾಡಿ ಅತಿಕ್ರಮಣ ಮಾಡಿಕೊಂಡು ಮನೆಗೆನೆ ಕಟ್ಕೊಂಡು RCC ರಸ್ತೆ ಮಾಡಿದ್ರಿ ಎಲ್ಲ ಕಡೆ. ಅದೇ ರೀತಿ ಎಲ್ಲ ಕಡೆ ಡಾಂಬರು ರಸ್ತೆ, RCC ರಸ್ತೆ, ಈ ರೀತಿ ಎಲ್ಲ ಮಾಡಿದ್ರಿಂದ ಈ ಸಮಸ್ಯೆಗಳು ಉಲ್ಬಣ ಆಗಿದೆ. ತೀರಾ ಅತ್ಯಂತ ದೊಡ್ಡ ಸಮಸ್ಯೆ ಆದ್ರೆ ಕುಡಿಯೋಕೆ ನೀರೇ ಇಲ್ಲ ಅನ್ನುವಂತಾದ್ರೆ ನಾನಂತೂ ಇದ್ದೀನಿ, ಟ್ಯಾಂಕರ್ ವ್ಯವಸ್ಥೆ ಅಂತೂ ಯಾವಾಗಲೂ ನಾನು ಮಾಡೋಕೆ ಸಾಧ್ಯ ಇದೆ, ಅದ್ರ ಬಗ್ಗೆ ಚಿಂತೆ ಬೇಡ. ಆದ್ರೆ ಶಾಶ್ವತವಾದಂತ ಒಂದು ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕಂದ್ರೆ ನಾವು ನೀವೆಲ್ಲ ಸೇರಿ ಆ ಕೆರೆ ತುಂಬಿಸುವ ವ್ಯವಸ್ಥೆ ಬಗ್ಗೆ ಏನಿದೆ, ಕೆರೆ ನಮ್ಮ ಕುಡಿಯುವ ನೀರಿನ ಕೆರೆಗಳ ತುಂಬುವ ಒಂದು ಯೋಜನೆ ಇದೆ, ಅದರಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ಅದನ್ನು ಮಾಡಿಸೋಕೆ ಪ್ರಯತ್ನ ಮಾಡ್ತೀವಿ. ಮೀನು ಬಾಯಿಲಿ ಈ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಲ್ಲಿ ನೀವು ಅದನ್ನು ಹೂಳೆತ್ತಿ ಕೆರೆ ಪಾತಳಿಯನ್ನು ಅಗಲ ಮಾಡುವಂತ ಕೆಲಸಗಳನ್ನು ಕೂಡ ನೀವು, ಯಾರು ಉದ್ಯೋಗಕ್ಕೆ ಬೇಕಾಗಿದೆ ಉದ್ಯೋಗಕ್ಕೆ ಅವ್ರಿಗೆ, ಮತ್ತು ಯಾರು BPL ಕಾರ್ಡ್ ಹೊಂದಿದ್ದಾರೆ, ಜಾಬ್ ಕಾರ್ಡ್ ಇದೆ ಅವರಿಗೆ ನಾವು ಅಗತ್ಯವಾಗಿ ಅದನ್ನ ಕೆಲಸನೂ ಆಗುತ್ತೆ ಮತ್ತೆ